ಮಲ್ಲಿ ಏನಂತ ಹೇಳಿದ್ರೆ ಯಾರೇ ಪಾಸಿಟಿವ್ ಬಂದಿದ ತಕ್ಷಣ ದಯವಿಟ್ಟು ಅವ್ರಗಳನ್ನೆಲ್ಲರೂ ತಾವು ಕೋವಿಡ್ ಕೇರ್ ಸೆಂಟರ್ಗೆ ಕಳ್ಕೊಡೋ ಒಂದು ಮನವೊಲಿಕೆ ಕಾರ್ಯನ ತಾವುಗಳೆಲ್ಲ ಮಾಡಬೇಕಾಗುತ್ತೆ. ಈಗಾಗಲೇ ಹೋಗಿ ಬಂದಿರೋರು ಕೂಡ ನಿಮ್ಮಲ್ಲಿದ್ದಾರೆ, ನಿಮ್ಮ ಗ್ರಾಮ ಪಂಚಾಯತಿಗಿದ್ದಾರೆ. ಸೊ ಅವರು ಹೇಗೆ ಸಿಟಿ ಸೆಂಟರ್ಗೆ ಅವ್ರಿಗೆ ಏನೆಲ್ಲ ಸೌಕರ್ಯಗಳು ಸವಲತ್ತು ಕೊಟ್ಟಿದ್ದೀವಿ ಅನ್ನೋದನ್ನ ಅವರಿಂದ ಅವ್ರ ಅನುಭವನ ತಾವುಗಳು ತಿಳ್ಕೊಂಡು ಮುಂದೆ ಯಾರು ಪಾಸಿಟಿವ್ ಪ್ರಕರಣಗಳು ಬರ್ತಾ ಇದೆ ಅವರನ್ನೆಲ್ಲ ನಾವು ಸಿಟಿ ಸೆಂಟರ್ಗೆ ಕಳಿಸ್ಕೊಟ್ರೆ ನಿಮ್ಮ ಗ್ರಾಮನ ಅರ್ಧದಷ್ಟು ಮೊದಲನೇ ಹಂತದಲ್ಲಿ ಕರೋನಾದಿಂದ ರಕ್ಷಣೆ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದಿದೆ ಅಂದಿದ ತಕ್ಷಣ ನೀವು ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರೆ, ಆ ಕುಟುಂಬದಿಂದ ಆ ಗ್ರಾಮದಿಂದ ಹೊರಗಡೆ ಕಳಿಸ್ಬಿಟ್ರೆ ಆಟೋಮೆಟಿಕ್ ಆಗುತ್ತೆ, ಚೈನ್ ಲಿಂಕ್ ಕಟ್ ಆಗುತ್ತೆ, ಆ ಕುಟುಂಬದವರು ಸೇಫ್ ಆಗಿರ್ತಾರೆ, ಆ ಗ್ರಾಮ ಸೇಫ್ ಆಗುತ್ತೆ, ಮತ್ತೆ ಆ ಗ್ರಾಮದಿಂದ ಆ ಇಡೀ ಗ್ರಾಮ ಪಂಚಾಯತಿ ಕೂಡ ಸೇಫ್ ಆಗುತ್ತೆ. ಈ ಕೆಲಸ ಇಲ್ಲಿವರೆಗೆ ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ಮಾಡ್ತಿದ್ದಾರೆ. ನಮ್ಮ ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಎಲ್ಲ ಸೇರಿ ಮಾಡ್ತಿದ್ದಾರೆ. ಆದ್ರೆ ಅಷ್ಟು 100% ಕೂಡ ಆಗ್ತಾ ಇಲ್ಲ. ಕೆಲವರು ಹೋಮ್ ಐಸೋಲೇಷನ್ ಅಲ್ಲಿ ಕೂಡ ಇರ್ತಾ ಇದ್ದಾರೆ. ಹೋಮ್ ಐಸೋಲೇಷನ್ ಅಲ್ಲಿ ಯಾರಿದ್ದಾರೆ ಅವ್ರು ಕಟ್ಟುನಿಟ್ಟಾಗಿ ಇದಾರೆ ಅನ್ನೋದ್ರು ಮಗೆ ಮಾನಿಟರ್ ಆಗ್ತಾ ಇಲ್ಲ. ಆಶಾ ಕಾರ್ಯಕರ್ತರು ಹೋದಾಗ ಸ್ಯಾಚುರೇಷನ್ ಚೆಕ್ ಮಾಡಕ್ ಹೋದಾಗ ಅವ್ರು ಇರ್ತಾರೆ, ಬೇರೆ ಟೈಮ್ ಅಲ್ಲಿ ಅಡ್ಡಾಡ್ತಾ ಇರ್ಬೋದು. ನೀರ್ಗಾಗಿರ್ಬೋದು, ದಿನನಿತ್ಯ ಏನಾದ್ರು ಸಾಮಗ್ರಿಗಳನ್ನ ತಗೋಬೇಕು ಹೋದಾಗ, ಏನೋ ಒಂದು ಕಾರಣಕ್ಕೆ ಬೆಳಗ್ಗೆ ಟೈಮ್ ಇವೆಲ್ಲ ಇದ್ದಿಲ್ಲ ಅಂದಾಗ 6 ಗಂಟೆಗೆ ಹೋಗ್ಬಿಟ್ಟು ಹಾಲು ತಗೊಂಡ್ಬರಕ್ ಹೋಗ್ಬೋದು. ಅಲ್ಲೇನಿರುತ್ತೆ, ಒಂದ್ 4-5 ಜನ ಇದ್ರಿಂದ ಅವ್ರವ್ರು ಅವ್ರ ಮನೆಗಳಿಗೆ ಹೋದಾಗ ಆ 4 ಕುಟುಂಬಕ್ಕೂ ಏನಾಗುತ್ತೆ, ಸ್ಪ್ರೆಡ್ ಆಗುತ್ತೆ. ಗೊತ್ತೇ ಆಗೋದಿಲ್ಲ ಹೇಗ್ ಸ್ಪ್ರೆಡ್ ಆಗಿದೆ ಅಂತ. ಹಾಗಾಗಿ ಇದನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲನೇ ಹಂತದಲ್ಲಿ ಸಿಟಿ ಸೆಂಟರ್ಗೆ ಕಳಿಸೋದು ಒಂದೇ ಒಂದು ಪರಿಹಾರ. ಆ ಪರಿಹಾರ ಹಿಂದೆ ಸರ್ಕಾರದಿಂದಲೇ ಸ್ವಲ್ಪ ತೆಗಿಲಿಕ್ಕೆ ಇತ್ತು, ಹೋಮ್ ಐಸೋಲೇಷನ್ ಅಲ್ಲಿ ಇರೋದಕ್ಕೆ ಅವಕಾಶ ಇತ್ತು, ಹಾಗಾಗಿ ನಾವು ಕೂಡ ಅವಕಾಶ ಮಾಡಿಕೊಟ್ಟಿದ್ವಿ. ಈಗ ಒಂದು ವಾರದಿಂದ ಕಟ್ಟುನಿಟ್ಟಾಗಿ ನಮಗೆ ಆದೇಶ ಆಗಿದೆ, ಯಾವುದೇ ಕಾರಣಕ್ಕೂ ಕೂಡ ಹೋಮ್ ಐಸೋಲೇಷನ್ ಅಲ್ಲಿ ಯಾರನ್ನು ಕೂಡ ಹಲವು ಮಾಡೋ ಹಾಗಿಲ್ಲ. ಎಲ್ಲರನ್ನೂ ಕೂಡ ಪಾಸಿಟಿವ್ ಬಂದಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರನ್ನ ಸಿಟಿ ಸೆಂಟರ್ ಇರಿಸಿ ಅವ್ರಿಗೆ ಆರೈಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ನಮಗೆ ಆದೇಶ ಆಗಿದೆ. ಈ ಆದೇಶನ ನಾವು ಸ್ಥಳೀಯವಾಗಿ ಗ್ರೌಂಡ್ ಲೆವೆಲ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಮೆಂಬರ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಸಹಕಾರ ನಮಗೆ ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರಿಗೂ ಇವಾಗ ಗೊತ್ತಿದೆ, ಕೆಲವರಿಗೆ ಜನಗಳಿಗೆ ಹೋಮ್ ಐಸೋಲೇಷನ್ ಇರೋರು ಬಂದು ಪಾಸಿಟಿವ್ ಬಂದವ್ರಿಗೆ ಹೇಳ್ಬಿಡ್ತಾರೆ, ಇಲ್ಲ ನಾನು ಹೋಮ್ ಐಸೋಲೇಷನ್ ಅಲ್ಲಿದ್ದೆ ಅಂತ. ಇವ್ರು ಏನ್ ಮಾಡ್ತಾರೆ, ಹೊಸದಾಗಿ ಬಂದಿರೋರು ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಯಾಕೆ ಹೋಮ್ ಐಸೋಲೇಷನ್ ಅವಕಾಶ ಮಾಡ್ಕೊಟ್ಟಿದ್ರಿ, ನಮಗೂ ಅವಕಾಶ ಮಾಡ್ಕೊಡಿ ಅಂತ ಪ್ರಶ್ನೆ ಬರುತ್ತೆ. ಬಟ್ ಈಗ ಸರ್ಕಾರದ ಆದೇಶ ಕ್ಲಿಯರ್ ಆಗಿರೋದ್ರಿಂದ ತಾವುಗಳೆಲ್ಲರೂ ಕೂಡ ಯಾರೇ ಆಗಿರ್ಬೋದು, ಯಾವ ಗ್ರಾಮ ಪಂಚಾಯತಿ ಬರುವಂತಹ ಪೇಷಂಟ್ಗಳು ಆಗಿರ್ಬೋದು, ದಯವಿಟ್ಟು ತಾವುಗಳವ್ರಿಗೆ ಮನವರಿಸಿ ನಮ್ಮ ಸಿಟಿ ಸೆಂಟರ್ಗೆ ಕಳಿಸೋಕೊಳ್ಳೋ ನಿಟ್ಟಿನಲ್ಲಿ ಎಲ್ಲ ಆಶಾ ಕಾರ್ಯಕರ್ತರ ಜೊತೆ ತಾವುಗಳೆಲ್ಲ ಕೈಜೋಡಿಸ್ಬೇಕು ಅಂತ ಈ ಮುಖ ನಾನು ಕೋರ್ಕೊಂತೀನಿ. ಡಾಕ್ಟರ್ಸ್ ಹೆಲ್ತ್ ಬಗ್ಗೆ ಎಲ್ಲ ತಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅಂತ ಅನ್ಕೋತೀವಿ. ISA ಆಕ್ಟಿವಿಟೀಸ್ ಅಲ್ಲಿ ದ್ವಾರಕುಟ್ಟೆ ಗ್ರಾಮ ಪಂಚಾಯತಿಲಿ ತಮ್ಮ ಪ್ರಾಥಮಿಕ ಕೇಂದ್ರ ಇಡೀ ಶಿರಾ ತಾಲೂಕಲ್ಲೇ ಮೊದಲನೇ ಹಂತದಲ್ಲಿದೆ. ಹಲವಾರು ಪ್ರಶಸ್ತಿಗಳನ್ನ ಕೂಡ ಈಗಾಗಲೇ PSC ಪಡ್ಕೊಂಡಿದೆ. ಡಾಕ್ಟರ್ ಬಗ್ಗೆ ಕೂಡ ನಮಗೆ ಹೆಮ್ಮೆ ಇದೆ, ಅವರು ಸಾಕಷ್ಟು ನಿಮಗೆ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ ಅಂತ ಅನ್ಕೊಂತೀವಿ. ಬಟ್ ಈ ಕರೋನಾ ಇದರಲ್ಲಿ ತಗೊಳ್ಳೋ ಸಿಟಿ ಸೆಂಟರ್ಗೆ ಕಳಿಸ್ಕೊಟ್ರೆ ಆದಷ್ಟು ಹರಡುವಿಕೆನ ನಾವು ಒಂದು ನಿಯಂತ್ರಣಕ್ಕೆ ತರಬಹುದು ಅಂತ ತಮ್ಗಳ ಹತ್ರ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ದ್ವಾರಕುಂಟೆ ನಮ್ಮ ಆಂಧ್ರ ಪ್ರದೇಶಕ್ಕೆ ಹತ್ರ ಇರೋದ್ರಿಂದ ಅಲ್ಲಿಂದ ಜನಗಳು ಕೂಡ ಇಲ್ಲಿಗೆ ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ. ಸೊ ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಿಮ್ಮ ಗ್ರಾಮ ಪಂಚಾಯತಿನ ರಕ್ಷಣೆ ಮಾಡ್ಕೊಳ್ಳೋದು ನಿಮ್ದು ಜವಾಬ್ದಾರಿ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ ಅಥವಾ ಅಲ್ಲಿಂದ ಇಲ್ಲಿಗೆ ಅನಗತ್ಯವಾಗಿ ಏನಾದ್ರೂ ದಿನನಿತ್ಯ ಸಾಮಗ್ರಿಗಳ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳ ತಗೊಳ್ಳೇಬೇಕು ಅಂದಾಗ ಹೋಗಿ, ಆದ್ರೆ ಅನವಶ್ಯಕವಾಗಿ ಅನಗತ್ಯವಾಗಿ ಯಾರು ಓಡಾಡ್ತಾ ಇದಾರೆ ವೆಹಿಕಲ್ ಗಳಲ್ಲಿ ಅಥವಾ ಗುಂಪು ಕೊಡೋದು, ಇಂಥವ್ರನ್ನ ತಾವುಗಳು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಪೊಲೀಸ್ ಇಲಾಖೆ ಕೂಡ ನಾವು ಒಬ್ಬೊಬ್ಬರನ್ನ ಒಂದೊಂದು ಗ್ರಾಮ ಪಂಚಾಯತಿ ನೇಮಕ ಮಾಡಿದೀವಿ, ಅವ್ರ ಜೊತೆ ತಾವುಗಳು ಮುಂದಾಳತ್ವ ವಹಿಸಿದ್ರೆ ಈ ಕಾರ್ಯ ಇನ್ನು ಅಚ್ಚುಕಟ್ಟಾಗಿ ಚೆನ್ನಾಗಾಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಈಗಾಗಲೇ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಒಪಿನಿಯನ್ ಹೇಳಿದ್ದೀರಾ, ಏನ್ ಸಮಸ್ಯೆಗಳಿದೆ ಅಂತ? ಇಲ್ಲ ಮಾತಾಡಿದ್ರೆ ಯಾರಾದ್ರು ಇಲ್ಲ. ಸೊ ತಾವುಗಳು ಮಾತಾಡ್ಬೋದು, ಹಾಗೆ ಎಲ್ಲ ಮೆಂಬರ್ಗಳು ಕೂಡ ತಮ್ಮ ಅಭಿಪ್ರಾಯಗಳು ಏನಿದೆ, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮ ಗ್ರಾಮಗಳಲ್ಲಿ ನಾವು ಹೇಗೆ ಕರೋನಾ ನಿಯಂತ್ರಣ ಮಾಡೋದಕ್ಕೆ ತಾವುಗಳು ಸಲಹೆ ಕೊಡ್ತೀರಾ, ಆ ಸಲಹೆ ಕೂಡ ನಾವು ಸ್ವೀಕಾರ ಮಾಡ್ತೀವಿ. ಖಂಡಿತ ತಾವುಗಳು ಯಾರಾದ್ರೂ ಮಾತಾಡ್ಬೋದು, ಎಲ್ಲರ ಪರವಾಗಿ ಯಾರಾದ್ರೂ ಒಬ್ರು ಮಾತಾಡ್ಬೋದು, ಆಶಾ ಕಾರ್ಯಕರ್ತರ ಪರವಾಗಿ ಕೂಡ ಒಬ್ರು ಮಾತಾಡ್ಬೋದು. ಏನ್ ಸಮಸ್ಯೆಗಳಿದೆ, ನಾವೇ ಹೇಳೋದು ಬಂದಿಲ್ಲ, ನಾವೇನ್ ಮಾಡ್ಬೇಕು ಅಂತ ನೀವೆಲ್ಲ ಮಾಡ್ತಾ ಇದ್ದೀರಾ, ಅದೇ ನಾವು ಹೇಳೋದು ಬಂದಿಲ್ಲ. ನಿಮ್ಮಿಂದ ಕೂಡ ಸ್ಥಳೀಯವಾಗಿ ಏನ್ ಸಮಸ್ಯೆಗಳಿದೆ, ಅದಕ್ಕೆ ಏನೆಲ್ಲ ಪರಿಹಾರ ಕಂಡುಕೊಳ್ಳೋದು ಕೂಡ ನೀವೇ. ನಾವು ಬಂದಿದ್ದೀವಿ ಅಷ್ಟೇ, ಆ ಪರಿಹಾರ
ನಿಮ್ಮಿಂದಲೇ ಬರುತ್ತೆ. ಸೊ ಆ ಪರಿಹಾರಗಳಿಗೋಸ್ಕರ ಈ ಚರ್ಚೆ ಮಾಡ್ತಾ ಇರೋದು. ದಯವಿಟ್ಟು ಜನಪ್ರತಿನಿಧಿಗಳು ಯಾರಾದರೂ ಒಬ್ಬರು ನಿಮ್ಮ ಗ್ರಾಮ ಪಂಚಾಯತಿಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದೀರಾ, ಮುಂದೆ ಏನು ಕೈಗೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ಬೋದು. ಮೇಡಮ್ ಅವರು, ತಹಸೀಲ್ದಾರ್ ಮಾರ್ಗವಾಗಿ ನಮ್ಮ ಕೋವಿಡ್ 19 ತುಂಬಾ ಧನ್ಯವಾದಗಳು. ಈಗ ಆಶಾ ಕಾರ್ಯಕರ್ತರನ್ನ ಒಬ್ಬರು ಬರಬೇಕು. ಏನೋ ಸಮಸ್ಯೆ ಇದ್ರೆ ಹೇಳಿ, ಇಲ್ಲ ಸದಸ್ಯರುಗಳು ಯಾರನ್ನ ಮಾತಾಡೋಂತ ಇದ್ರೆ ಇದ್ರ ಬಗ್ಗೆ ಇಲ್ಲ ಮಾತಾಡಲೇಬೇಕು. ಅಡ್ಡಾಡ್ತಾರೆ, ನೀರಿಗೆ ಹೋಗ್ತಾರೆ, ಹೊದಕ್ಕೆ ಹೋಗ್ತಾರೆ, ತಿರ್ಗಾ ಅಂಗಿ ಹಿಂದಿ ಎಲ್ಲ ಬಗು ತೆಗಿತಾರೆ, ಪ್ರತಿಯೊಂದು ಮಾಡ್ತಾರೆ. ಹೇಳಕ್ ಹೋದ್ರೆ ನಮ್ಗೆ ಜಗಳ. ಇದಕ್ಕೇನ್ ಕಾರಣ? ಈಗ ಅದಕ್ಕೋಸ್ಕರನೇ ಆಶಾ ಕಾರ್ಯಕರ್ತರ ಮಾತುಗಳನ್ನ ಕುಟುಂಬದವರು ಸಾರ್ವಜನಿಕರು ಕೇಳ್ತಾ ಇಲ್ಲ. ಖಂಡಿತ ಕೇಳಲೇಬೇಕು, ಯಾಕಂದ್ರೆ ಇವಾಗ ನಿಮ್ಗೆ ಅಧಿಕಾರ ಇದೆ, ಸರ್ಕಾರದಿಂದ ನಿಮ್ಗೆ ಕಾರ್ಯಪಡಿ ಅಂತ ನಿಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನೀವು ಜನಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇದೆ. ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಲೇಬೇಕು ಅಂತ ಸಾರ್ವಜನಿಕರಿಗೆ ತಿಳಿ ಹೇಳೋದಕ್ಕೆ ನಿಮ್ಗೆ ಖಂಡಿತ ಅವಕಾಶ ಇದೆ. ನೀವುಗಳು ಪ್ರಶ್ನೆ ಮಾಡ್ಬೋದು, ತಹಸೀಲ್ದಾರ್ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಇಲಾಖೆಯವರು ಹೇಗೆ ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆ ಮಾಡೋದಕ್ಕೆ ನಿಮಗೂ ಅಧಿಕಾರ ಇದೆ. ಈಗ ನೀವು ಏನಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ? ನಿಮ್ಮ ಯಾವುದೋ ವೈಯಕ್ತಿಕ ದ್ವೇಷಗಳಿಗಾಗಿ ಅಥವಾ ವೈಯಕ್ತಿಕ ಹಿತಾಸಕ್ತಿಗಳಿಗಾಗಿ ತಾವು ಪ್ರಶ್ನೆ ಮಾಡ್ತಾ ಇಲ್ಲ. ನಿಮ್ಮ ಸಾರ್ವಜನಿಕರ ಆರೋಗ್ಯಕ್ಕೋಸ್ಕರ ನೀವು ಪ್ರಶ್ನೆ ಮಾಡ್ತಾ ಇದ್ರೆ ಯಾರ್ದು ಕೂಡ ಅಭ್ಯಂತರ ಇಲ್ಲ. ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು, ಅದನ್ನು ಪಾಲನೆ ಮಾಡಬೇಕಾಗಿರೋದು ಪ್ರತಿಯೊಬ್ಬ ಸಾರ್ವಜನಿಕರದ್ದು ಕರ್ತವ್ಯ ಆಗಿರುತ್ತೆ. ಉಲ್ಲಂಘನೆ ಮಾಡಿ ಓಡಾಡ್ತಿದ್ರೆ ಅವ್ರಿಗೆ ಕೇಸ್ ಕೊಡಿ ಹೇಳಿ ನಾವು ಕ್ವಶನ್ ಮಾಡ್ತೀವಿ. ಹೇಳ್ತಲ್ಲ ಇದು ಸರ್, ಎಲ್ಲರಿಗೂ ಐತೆ, ಜನಬಂಧರ್ಗ ಐತೆ, ಜನಬಂಧರು ಮನೆಯಾಗ ಇದಾರೆ, ಅವ್ರನ್ನ ಬಿಟ್ಟಿದ್ದೀರಾ? ನಮ್ಮ ಮನೆಗೆ ಬಂದು ಆಶಾ ಕಾರ್ಯಕರ್ತರು ಇಲ್ಲ ಅಂತ ಊರಲ್ಲೆಲ್ಲ ಹೇಳಿದ್ರೆ ಒಪ್ತಾರೆ, ಈ ತರ ಎಲ್ಲ ಹೇಳ್ತಾರೆ. ರಾಮಾಯಣ ಮಹಾಭಾರತ ಕಥೆಗಳು ಹೇಳಕ್ಕಲ್ಲ, ಹಿಂದೆ ಪಾಲಿಸಿ, ಸರ್ಕಾರದ ಪಾಲಿಸಿ ಕೋವಿಡ್ ಪಾಸಿಟಿವ್ ಬಂದವ್ರನ್ನ ಹೋಮ್ ಕ್ವಾರಂಟೈನ್ ನಲ್ಲಿ ಇಡಬೇಕು ಅಂತ ಇತ್ತು. ಅದಾದ್ಮೇಲೆ ಈಗ ಬದಲಾಗಿದೆ, ಈ ಕಡ್ಡಾಯವಾಗೂ ಕ್ವಾರಂಟೈನ್ ಸೆಂಟರ್ ಹೋಗ್ಬೇಕು ಹೋಗ್ಬೇಕು ಅಷ್ಟೇ, ಮತ್ತೆ ಅದನ್ನೇ ಮಾತಾಡಿಲ್ಲ. ಅಲ್ಲ ನೀವು ಕೊಡಿ, ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಜನಪ್ರತಿನಿಧಿಗಳನ್ನ ಯಾಕೆ ಸದಸ್ಯರು ಮಾಡಿದ್ದಾರೆ ಅಂತ ಹೇಳಿದ್ರೆ ಜನದ ಜೊತೆ ನಿಮಗೆ ನೇರವಾದಂತ ಒಡನಾಟ ಇರುತ್ತೆ, ಆ ಊರಿನ ಸ್ಥಳೀಯ ಸಮಸ್ಯೆಗಳು ಗೊತ್ತಿರುತ್ತೆ, ಜನಗಳು ಪರಿಚಯ ಇರ್ತಾರೆ ಅನ್ನೋ ಕಾರಣಕ್ಕೆ ಮತ್ತೆ ಎಲ್ಲ ಅನುಕೂಲ ಆಗುತ್ತೆ ಅಂತ ನಿಮ್ಮನ್ನು ಇದು ಮಾಡಿರೋದು. ಆರೋಗ್ಯ ಸಮುದಾಯದ ಆರೋಗ್ಯವನ್ನ ಕಾಪಾಡಕ್ಕೆ ತಾವೆಲ್ಲರೂ ಕಂಕಣ ಪತ್ರಾಗಿ ಇದು ಮಾಡ್ಬೇಕು. ಈಗ ನಿಮಗೇನಾರು ಆ ತರ ತೊಂದರೆ ಯಾರು ಮಾಡ್ತಾರೆ ಅಥವಾ ಏನಾರು ಉಲ್ಟಾ ಸೀದಾ ಏನಾರು ಮಾತಾಡ್ತಾರೆ ಅಂತಂದ್ರೆ ದಯಮಾಡಿ ಕಂಪ್ಲೇಂಟ್ ಕೊಡಿ. ನಿಮಗೆ ಕಂಪ್ಲೇಂಟ್ ಕೂಡ ಆಗಿದ್ರೆ ಆಶಾ ಕಾರ್ಯಕರ್ತರು ಅಥವಾ ಬೇರೆಯವರಿಂದ ನಾವು ಕಂಪ್ಲೇಂಟ್ ಕೊಡ್ತೀವಿ, ಕೇಸ್ ಮಾಡ್ತೀವಿ, ತೊಂದರೆ ಒಳಗಾಗ್ತೀವಿ. ಅವ್ರೇನು ಕೋವಿಡ್ ಕೇರ್ ಸೆಂಟರ್ಗೆ ಹೋಗಿ ಬಿಸಿ ಊಟ ಮಾಡ್ಬಿಡ್ಬೇಕೋ ಏನಥವಾ ಜೈಲ್ನಾಗ ಹೋಗಿ ಮುದ್ದೆ ಮುಖ ಬರ್ಬೇಕೋ ವಿಚಾರ ಮಾಡಲಿ ಆಮೇಲೆ ಅವರು. ಎಲ್ಲ ಹೇಳಿದ್ವಿ, ಇದ್ರಿಗೆ ಯಾರೋ ಒಬ್ಬರ ಪಂಚಾಯತಿ ಜವಾನರು ಒಯ್ತಿದ್ವಿ, ಒಂದ್ಬಳೆ ಹೇಳಿ ಹೇಳಿ ಒಯ್ತಾಗ ಅವ್ರಿಗೆ ಅವ್ರಿಗೆ ಜೊತೆ ಹಾಕೋದು, ಅವ್ರಿಗೆ ಅವಾಜ್ ಹಾಕೋದು, ಇವೆಲ್ಲ ಪ್ರಯತ್ನ ಮಾಡ್ಕೊಳ್ತಾರೆ, ಗುಂಪೇರೋದು. ನೋಡಪ್ಪ ಇವೆಲ್ಲ ನಡೆಯಲ್ಲ, ಇವೆಲ್ಲ ಗುಂಡಾಗಿರಿ ಅಂತೆಲ್ಲ ನಡೆಯೋದಿಲ್ಲ. ಗುಂಡಾಗಿರಿ ಆದ್ರೆ ನಾವು ಇದೀವಿ, ನಾವು ಪೊಲೀಸ್ ಇದೀವಿ, ಅದಕ್ಕೇನು ಕ್ರಮ ಮಾಡ್ಬೇಕು ಅದಕ್ಕೆ ನಾವಿದೀವಿ. ಅದಕ್ಕೇನು ನೀವು ಹಂಚ್ಕೊಂಡು ಅಥವಾ ಇದು ಮಾಡ್ಕೊಂಡು ಅವಶ್ಯಕತೆ ಇಲ್ಲ. ನೀವೇನು ದೃಢ ನಿರ್ಧಾರದಿಂದ ಇದಕ್ಕೆ ಹೆಚ್ಚು ಕಮಿಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರಿ, ದಯಮಾಡಿ ಕೆಲಸ ಮಾಡಿ. ಇಲ್ಲಿ ಯಾರು ಒಬ್ಬ ಪ್ರಶ್ನೆ ಅಲ್ಲ, ಅವರು ಒಬ್ರು ಕೋರ್ಟ್ ನಾಯ್ಕೊಂಡು ಮಾತು ಕಟ್ಕೊಂಡು ಇದು ಮಾಡೋದಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಕಾಯಿಲೆ ಹರಡೋದ್ರಿಂದವ. ಈಗ ಅದು ಅವ್ರ ಆತನ ಆರೋಗ್ಯನೂ ನೋಡಬೇಕು, ಬೇರೆಯವ್ರ ಆರೋಗ್ಯನೂ ನೋಡಬೇಕು. ಅವ್ರ ಮನೆ ಈಗ ಆತನಿಂದ ಅವ್ರ ಫ್ಯಾಮಿಲಿ ಬರುತ್ತೆ, ಫ್ಯಾಮಿಲಿಯಿಂದ ಅಸ್ಪತ್ರೆ ಬರುತ್ತೆ, ಅವನೆಲ್ಲ ಅಂಗಡಿ ಹೋದ್ರೆ ಅಲ್ಲಿ ಅಲ್ಲಿ ಹಬ್ಬೋದು. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ಅದಕ್ಕೆ ನಾನು ಹೇಳುದು ಈಗ ಕೋವಿಡ್ ಕೇರ್ ಸೆಂಟರ್ಗೆ ಕಳಿಸ್ಬಿಡಿ, ಅಲ್ಲಿ ಒಂದಷ್ಟು ಇದು ಬರ್ಲಿ. ಅಲ್ಲಿಗೆ ಅವ್ರ ಮೇಲೂ ಪ್ರಕರಣ ದಾಖಲು ಮಾಡಬಹುದು. ಆ ತರ ಇದ್ರೆ ಈಗ ಬೇಕಾಬಿಟ್ಟಿ ಓಡಾಡಿದ್ರೆ ಅವ್ರ ಮೇಲೂ ಕೇಸ್ ಮಾಡಬಹುದು. ಕೇಸ್ ಮಾಡಕ ಮಾಡ್ಸ್ಕೊಳಕ್ ಅವಕಾಶ ಇದ್ರೆ, ಅಲ್ಲ ಅವರು ರೆಡಿ ಇದ್ರೆ, ಆಸೆ ಇದ್ರೆ ಅವರು ಆ ತರ ಓಡಾಡಿ ಅಂತೇಳಿ.
ಕೊಡಿ ಯಾರ ಒಂದ್ ಎರಡು ಮೂರು ಜನ ತಗೊಂಡ ಕುಂಬಿಸಿ ಮುಂದೆ ಬರಬಾರ್ದು. ಇನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಕ್ ಬರಬಾರ್ದು, ಬಿಟ್ಬಿಡ್ಬೇಕು. ಒಂದ್ ತಿಳ್ಕೊಳ್ಳಿ, ನಿಮಗೆ ಓಟ್ ಹಾಕಿದರೆ ನಿಜ ಓಟ್ ಹಾಕಿರ್ಬಹುದು, ಹಂಗಂತೇಳಿ ಬೇಕಾಗಿಟ್ಟು ಕಾನೂನಲ್ಲ ಮುರಿದ್ಬಿಟ್ಟು ಸಾಮಾಜಿಕ ಅಲ್ಲವಾ ಕೋವಿಡ್ ಕರೋನಾ ಅಂಟರ್ಸಕ್ಕೆ ಅವಕಾಶ ಇಲ್ಲ. ಯಾರು ಸತ್ತೋದ್ರೆ ಅವ್ರ ಮಂತೆ ಅನ್ ಯಾರಾಗ್ತಾರೆ? ಇನ್ನೂರೈವತ್ತು ಜನ ಇರ್ತಾರೆ ನಿಮ್ಮ ಊರಲ್ಲಿ, ನೀವು ಮನೇಲಿ ಹತ್ತು ಜನ ಇರ್ತಾರೆ. ನೀವು ಹತ್ತು ಜನಕ್ಕೆ ಒಳ್ಳೇದಕ್ಕೋಸ್ಕರ ಇನ್ನೂ 40 ಜನ ತೊಂದರೆ ಹಾಕಿತ್ತಲ್ಲ, ಈಗ ಅವ್ರ ಜನರಿಗೆ ಖುಷಿ ಆಗುತ್ತೆ ನೋಡಿದ್ರೆ ಆಚಾರ್ಯವ್ರಿಗೆ ಬಿಡಲಿಲ್ಲ ಅಂತ ಹೇಳಿ ತಲೆಕಟ್ಟು. ಏನ್ ಪರವಾಗಿಲ್ಲ, ನೀವು ನಿಷ್ಠೂರ್ವಾಗ ಮಾಡಿ, ನಿಷ್ಠೂರ್ವಾಗ ಮಾಡಿ, ಅವ್ರ ದೂರದ್ದು ಪರವಾಗಿಲ್ಲ, ಗೊತ್ತಾಯ್ತಲ್ಲ ಹೀಗೆ.